ಅಮೆರಿಕ ಮಾಜಿ ಅಧ್ಯಕ್ಷ ಟ್ರಂಪ್ ಮೇಲೆ ಮತ್ತೆ ಗುಂಡಿನ ದಾಳಿ ನಡೆದಿದೆ. ಅಮೆರಿಕದ ರಿಪಬ್ಲಿಕ್ ಪಕ್ಷದ ಅಭ್ಯರ್ಥಿ ಟ್ರಂಪ್ ಹತ್ಯೆಗೆ ಮತ್ತೊಮ್ಮೆ ಪ್ರಯತ್ನಿಸಲಾಗಿದೆ. ಅಪಾಯದಿಂದ ಪಾರಾಗಿದ್ದಾರೆ ಅಮೆರಿಕ ಮಾಜಿ ಅಧ್ಯಕ್ಷ ಟ್ರಂಪ್. ಎರಡನೇ ಬಾರಿ ಇದು ಗುಂಡಿನ ದಾಳಿ ಆಗ್ತಾ ಇರುವಂತದ್ದು. ಒಂದು ಸಾರ್ವಜನಿಕ ಸಭೆಯಲ್ಲೇ ಟ್ರಂಪ್ ಮೇಲೆ ಗುಂಡಿನ ದಾಳಿಯನ್ನ ಮಾಡಲಾಗಿತ್ತು. ಇದೀಗ ಮತ್ತೊಮ್ಮೆ ಮಾಜಿ ಅಧ್ಯಕ್ಷ ಟ್ರಂಪ್ ಮೇಲೆ ದಾಳಿ ಮಾಡಲಾಗಿದೆ. ಗಾಲ್ಫ್ ಆಡ್ತಾ ಇದ್ದಾಗ ಟ್ರಂಪ್ ಮೇಲೆ ವ್ಯಕ್ತಿಯೊಬ್ಬರು ಫೈರಿಂಗ್ ನಡೆಸಿ ಪರಾರಿ ಆಗ್ತಾ ಇದ್ದಂತಹ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. AK-47 ಮಾದರಿಯ ಗನ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಮೆರಿಕ ಪೊಲೀಸರು. ಅಮೆರಿಕ ಮಾಜಿ ಅಧ್ಯಕ್ಷ ಟ್ರಂಪ್ ಮೇಲೆ ಮತ್ತೆ ಗುಂಡಿನ ದಾಳಿ ನಡೆದಿರುವಂತದ್ದು. ಅಮೆರಿಕದ ರಿಪಬ್ಲಿಕ್ ಪಕ್ಷದ ಅಭ್ಯರ್ಥಿ ಟ್ರಂಪ್ ಹತ್ಯೆಗೆ ಇದು ಮತ್ತೊಮ್ಮೆ ಪ್ರಯತ್ನ ಅಂತ ಹೇಳ್ಬೋದು. ಈ ಏನು ಒಂದು ತಿಂಗಳ ಹಿಂದೆ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆದಿತ್ತು, ಅದು ಕೂಡ ಸಾರ್ವಜನಿಕ ಸಭೆಯಲ್ಲಿ. ಇದೀಗ ಮತ್ತೊಮ್ಮೆ ಗಾಲ್ಫ್ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಗುಂಡಿನ ದಾಳಿಯನ್ನ ಮಾಡಿರುವಂಥದ್ದು. ತಕ್ಷಣ ಪೊಲೀಸರು ಆ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. AK-47 ಮಾದರಿಯ ಗನ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಗುಂಡಿನ ದಾಳಿಯನ್ನ ನಡೆಸಿ ಪರಾರಿ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಫ್ಲೋರಿಡಾದ ವೆಸ್ಟ್ ಪಾಮ್ ಬೀಚ್ ಗಾಲ್ಫ್ ಕ್ಲಬ್ ನಲ್ಲಿ ಈ ಘಟನೆ ನಡೆದಿರುವಂತದ್ದು. ಫೈರಿಂಗ್ ನಡೆಸಿ ಪರಾರಿ ಆಗ್ತಾ ಇದ್ದಂತ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ.